ಸಂಸದ ತೇಜಸ್ವಿ ಸೂರ್ಯಗೆ ದೋಸೆ ಪಾರ್ಸಲ್ ಮಾಡಲಾಗಿದೆ ಬೆಂಗಳೂರು ಕಾಂಗ್ರೆಸ್ ಭವನದಿಂದ ಪಾರ್ಸಲ್ ಅನ್ನು ಕಳಿಸಿಕೊಡಲಾಗಿದೆ ಪ್ರವಾಹದ ವೇಳೆ ದೋಸೆಯನ್ನು ತಿಂದಿದಂತ ಸಂಸದ ತೇಜಸ್ವಿ ಸೂರ್ಯ ಅವರು ದೋಸೆ ತಿಂದಿದ್ದಕ್ಕೆ ಈಗ ಕಾಂಗ್ರೆಸ್ನವರು ದೋಸೆನ ಪಾರ್ಸಲ್ ಮಾಡಿದ್ದಾರೆ ಡಂಜಾ ಮೂಲಕ ಪಾರ್ಸಲ್ ಅನ್ನು ಮಾಡಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಮುಖವಾಗಿ ಮೊನ್ನೆ ಬೆಂಗಳೂರಲ್ಲಿ ಮಳೆ ಹಾನಿಯಿಂದಾಗಿ ಕೆರೆ ಅಂತ ಆಗಿತ್ತು ಅದರ ವೀಕ್ಷಣೆಗೆ ಏನಾದರೂ ಹೋಗ್ತೀರಾ ಅಂತ ಹೇಳಿ ಮಾಧ್ಯಮದವರು ಪ್ರಶ್ನೆಯನ್ನು ಮಾಡಿದಂತ ಸಂದರ್ಭದಲ್ಲಿ ಎಲ್ಲಾ ಕಡೆ ಆಗಿದೆ ಅಂತ ಹೇಳಿ ನಾನು ಎಲ್ಲಾ ಕಡೆ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವತ್ತು ಒಂದು ಯಾವುದೊಂದು ದೋಸೆ ಶಾಪ್ನ ವಿಚಾರವಾಗಿ ಎಲ್ಲ ಹೋದ್ರು ಅಂತ ಕಾಣುತ್ತೆ ಆ ವಿಚಾರವಾಗಿ ಈಗ ಕಾಂಗ್ರೆಸ್ನವರು ದೋಸೆಯನ್ನ ಪಾರ್ಸಲ್ ಮಾಡೋ ಮೂಲಕ ಒಂದು ರೀತಿಯಲ್ಲಿ ಅವರ ವಿರುದ್ಧ ವ್ಯಂಗ್ಯ ಮಾಡಿದ್ದಾರೆ ವಿವಿಧ ಹೋಟೆಲ್ಗಳ ದೋಸೆಯನ್ನ ಪಾರ್ಸಲ್ ಮಾಡಿ ಕಾಂಗ್ರೆಸ್ನವರು ಈಗ ವ್ಯಂಗ್ಯವಾಡಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ ಅವರಿಗೆ ದೋಸೆಯನ್ನ ಪಾರ್ಸಲ್ ಮಾಡೋ ಮೂಲಕ ನೋಡಿ ದೃಶ್ಯಗಳನ್ನು ನೋಡ್ತಾ ಇದೀವಿ ಡಂಜವನ್ನ ಮಾಡುತ್ತಿದ್ದಾರೆ ಕುರಿ ಮೇಕೆ ಸಾಕಾಣೆ ಮಾಡಿ ವರ್ಷಕ್ಕೊಂದು ಕೋಟಿ ಸಂಪಾದನೆ ಮಾಡಬೇಕಾ ನಂಬಲ್ಲಲ್ಲ ವರ್ಷಕ್ಕೆ 3 ಕೋಟಿ ಸಂಪಾದನೆ ಮಾಡೋರು ಹೇಳ್ಕೊಟ್ರೆ ಮತ್ತೆ ಯಾಕೆ ತಡ ಮಾಡ್ತಿದ್ದೀರಿ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಬೆಂಗಳೂರಲ್ಲಿ ಮಳೆ ಸಮಸ್ಯೆ ಇತ್ತು ಸಾಕಷ್ಟು ಸಮಸ್ಯೆಗಳು ಉಲ್ಬಣ ಆಗಿತ್ತು ಅರ್ಧಕರ್ಧ ಬೆಂಗಳೂರು ಮುಳುಗೋಗಿತ್ತು ಮನೆಯೊಳಗಡೆ ನೀರಿತ್ತು ಯಾರು ಕೂಡ ಜನರು ಇವತ್ತು ಮನೆಯೊಳಗಡೆ ಇರಲಿಲ್ಲ ಅವತ್ತು ಮಳೆ ಬಂದಂತ ಸಂದರ್ಭದಲ್ಲಿ ರೈನ್ಬೋ ಲೇಔಟ್ ಆಗಿರಬಹುದು ಎಕೋ ಸ್ಪೇಸ್ ಆಗಿರಬಹುದು ಬೆಳ್ಳಂದೂರು ಆ ಭಾಗದಲ್ಲಿ ಜನ ಪ್ರತಿನಿತ್ಯ ಅಲ್ಲಿ ಹೇಗೆ ಕಾಲ ಕಳೆದ್ರು ಅನ್ನೋದು ಅವರು ಮಾತ್ರ ಗೊತ್ತಿದೆ ಆ ಸಂದರ್ಭದಲ್ಲಿ ಇವರು ದೋಸೆ ತಿನ್ನೋ ಕಾರ್ಯಕ್ರಮಕ್ಕೆ ಹೋಗಿದ್ರು ಪ್ರವಾಹದ ಸಂದರ್ಭದಲ್ಲಿ ಹಾಗಾಗಿ ಈಗ ಕಾಂಗ್ರೆಸ್ನವರು ದಂಜವನ್ನ ಮಾಡೋ ಮೂಲಕ ವ್ಯಂಗ್ಯವಾಡಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಹರೀಶ್ ಕಾಂಗ್ರೆಸ್ನವರು ದೋಸೆ ಪಾರ್ಸಲ್ ಮಾಡಿದ್ದಾರೆ ದಂಜೋ ಮಾಡಿ ತಲುಪಿದ್ಯಾ ತೇಜಸ್ವಿ ಸೂರ್ಯ ಅವರಿಗೆ ನಗೇಂದ್ರ ಬಾಬು ಬಹಳ ಮುಖ್ಯವಾಗಿ ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಸತತ ಮಳೆಯಿಂದಾಗಿ ಭಾರಿ ಅವಾಂತರ ಸೃಷ್ಟಿ ಆಗಿತ್ತು ಆ ಒಂದು ಸಂದರ್ಭದಲ್ಲಿ ಸಂಸದ ತೇಜಸ್ವಿ ಸೂರ್ಯ ಅವರು ಒಂದು ಹೋಟೆಲ್ ನಲ್ಲಿ ದೋಸೆ ಸವಿಯುವಂತಹ ಒಂದು ವಿಡಿಯೋವನ್ನು ಕೂಡ ಅದು ಹಾಕಿರುವಂತದ್ದು ಅದು ಸಹಜವಾಗಿ ಕೂಡ ವೈರಲ್ ಆಗಿತ್ತು ವ್ಯಾಪಕ ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಿತ್ತು ಸೊ ಈ ಒಂದು ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ನ ಕಾರ್ಯಕರ್ತರು ಇವತ್ತು ಏನು ರೇಸ್ ಕೋರ್ಸ್ ರಸ್ತೆಯಲ್ಲಿ ಇರತಕ್ಕಂಥ ಕಾಂಗ್ರೆಸ್ ಭವನದಲ್ಲಿ ನೇರವಾಗಿ ಹಲವು ಹೋಟೆಲ್ಗಳಲ್ಲಿ ಬೇರೆ ಬೇರೆ ರೀತಿ ಅಂದ್ರೆ ದೋಸೆಗಳನ್ನ ಖರೀದಿ ಅದನ್ನ ಪಾರ್ಸಲ್ ಮೂಲಕ ಆ ಜಯನಗರದಲ್ಲಿ ಇರುವಂತಹ ಸಂಸದ ತೇಜಸ್ವಿ ಸೂರ್ಯ ಅವರ ಕಚೇರಿಗೆ ಕಳುಹಿಸಿರುವಂತದ್ದು ಆ ಮೂಲಕ ನಮ್ಮ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಸಲ್ಲಿಸಿರುವಂತದ್ದು ಸೊ ಇವತ್ತಷ್ಟೇ ಪಾರ್ಸಲ್ ಅನ್ನ ಕಳಿಸಿರುವಂತದ್ದು ಕೆಲವೇ ಗಂಟೆಗಳ ಹಿಂದೆ ಹಾಗಾಗಿ ಅವರ ನೀವು ಕಚೇರಿಗೆ ತಲುಪಿರೋದ್ರ ಬಗ್ಗೆ ಇನ್ನು ಸ್ಪಷ್ಟವಾದ ಮಾಹಿತಿಗಳು ಆಗ್ತಾ ಇಲ್ಲ ಗೊತ್ತೇ ಇಲ್ಲದೆ ಇರ್ತಕ್ಕಂಥದ್ದು ಆದ್ರೆ ಸಾಂಕೇತಿಕವಾಗಿ ಇವತ್ತು ವಿಭಿನ್ನವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಮನೆಗೆ ದೋಸೆಯನ್ನ ಪಾರ್ಸಲ್ ಕಳುಹಿಸುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರ ಹಾಕಿರುವಂತದ್ದು ನಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಹರೀಶ್ ಯಾವಾಗ ಕಾಂಗ್ರೆಸ್ನವರು ಈಗ ಸಂಸದ ತೇಜಸ್ವಿ ಸೂರ್ಯ ಅವರ ಮನೆಗೆ ದೋಸೆಯನ್ನ ಪಾರ್ಸಲ್ ಮಾಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಸೂರ್ಯ ಅವರು ಕೂಡ ತೇಜಸ್ವಿ ಸೂರ್ಯ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಕಾಂಗ್ರೆಸ್ ಪಾರ್ಟಿಯವರಿಗೆ ಇತ್ತೀಚೆಗೆ ಅವರಿಗೆ ಮಾಡಲಿಕ್ಕೆ ಬೇರೆ ಏನೂ ಕೆಲಸ ಇಲ್ಲದೆ ಇರೋದ್ರಿಂದ ಅನ್ನೆಸೆಸರಿ ಇಶ್ಯೂಗಳನ್ನು ಫೇಕ್ ಇಶ್ಯೂಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ನನ್ನ ಕ್ಷೇತ್ರ ಬೆಂಗಳೂರು ದಕ್ಷಿಣ ನನ್ನ ಕ್ಷೇತ್ರದಲ್ಲಿ ಬೊಮ್ಮನಹಳ್ಳಿಯ ಒಂದು ಎರಡು ಕಡೆ ಒಂದು ಎರಡು ದಿನಗಳವರೆಗೆ ಒಂದಿಷ್ಟು ಮಳೆಯಿಂದಾಗಿ ನೀರು ನಿಂತಿರುವಂಥದ್ದು ಸಮಸ್ಯೆ ಆಗಿರೋದನ್ನು ಬಿಟ್ಟರೆ ನಮ್ಮ ವಿಜಯನಗರದಲ್ಲಿ ಗೋವಿಂದರಾಜನಗರದಲ್ಲಿ ಚಿಕ್ಕಪೇಟೆಯಲ್ಲಿ ಬಸವನಗುಡಿಯಲ್ಲಿ ಜಯನಗರದಲ್ಲಿ ಪದ್ಮನಾಭನಗರದಲ್ಲಿ ನನ್ನ ಕ್ಷೇತ್ರದ 95% ಭಾಗದಲ್ಲಿ ಅತ್ಯಂತ ಸಾಮಾನ್ಯ ಜನಜೀವನ ಕಳೆದಿಂದ ನಡ್ಕೊಂಡು ಬಂದಿದೆ ಆದರೆ ಕಾಂಗ್ರೆಸ್ ಪಾರ್ಟಿಯವರು ನಾನು ನನ್ನ ಕ್ಷೇತ್ರದಲ್ಲಿ ಒಂದು ದೋಸೆ ಅಂಗಡಿಯನ್ನು ಉದ್ಘಾಟನೆ ಮಾಡಿ ಆ ದೋಸೆ ಅಂಗಡಿಯಲ್ಲಿ ನಮ್ಮ ಮತದಾರರ ಜೊತೆಗೆ ಅವರು ಶುರು ಮಾಡಿರುವಂಥ ಅಂಗಡಿಯಲ್ಲಿ ಹೋಗಿರೋದನ್ನೇ ಅದು ನಾನು ನನ್ನ ಕರ್ತವ್ಯ ನಿರ್ವಹಿಸಿರೋದು ನಮ್ಮ ಕ್ಷೇತ್ರದಲ್ಲಿರುವಂಥ ಎಲೆಕ್ಟ್ರಿಕ್ ಅಂಗಡಿ ಬಸ್ ಅಂಗಡಿ ಇತ್ತು ಅಂತಂದರೆ ಅದನ್ನು ಕೂಡ ಉದ್ಘಾಟನೆಗೆ ಹೋಗ್ತೀವಿ ದೋಸೆ ಅಂಗಡಿ ಇತ್ತು ಅಂದರೆ ಉದ್ಘಾಟನೆ ಕರೀತಾರೆ ಜನ ಅದಕ್ಕೆ ಕರಿತೀವಿ ಗಣಪತಿ ಇಟ್ಟಿದ್ರೆ ಗಣಪತಿ ಕರೀತಾರೆ ಅದಕ್ಕೆ ಹೋಗ್ತೀವಿ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಮಾಡಬೇಕಾಗಿರೋ ಕೆಲಸ ನಾನು ಮಾಡ್ತಿರ್ತೀನಿ ಅದನ್ನು ಕಾಂಗ್ರೆಸ್ ಪಾರ್ಟಿಯವರು ಅವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇದ್ದಲ್ಲಿ ತಿರುಗಿಸಿ ಬೆಂಗಳೂರಿಗೆ ಬದನಾಮಿ ಮಾಡುವಂಥ ದೃಷ್ಟಿಯಿಂದ ಇದನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಈ ಟ್ರೋಲ್ಗಳಿಗೆ ಕಾಂಗ್ರೆಸ್ ಪಾರ್ಟಿಗಳಿಗೆ ಉತ್ತರ ಕೊಟ್ಟು ಅವರಿಗೆ ಗೌರವ ತಗೊಂಡು ಬರುವಂಥ ಕೆಲಸ ನನ್ನ ಕಡೆಯಿಂದ ಮಾಡುವಂಥದ್ದಿಲ್ಲ ನ್ಯೂಸ್ ಫಸ್ಟ್ ಪ್ರತಿಕ್ಷಣ